ಅಕಾಲಿಕವಾಗಿ ರಾತ್ರಿ ವೇಳೆ ಬೆಂಕಿ ಹತ್ತಿ ಎರಡು ಬಣವೆ ಸುಟ್ಟು ಭಸ್ಮ. ಕುಕನೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಆಕಸ್ಮಿಕವಾಗಿ ಎರಡು ಬಣವಿಗೆ ಬೆಂಕಿ ಹೊತ್ತಿ ಉರಿದ ಘಟನೆ ನಡೆದಿದೆ. ಈ ಬಣವೆ ರೈತರಾದ ದೇವಪ್ಪ ಆಲೂರಿವರಿಗೆ ಸೇರಿದ್ದು 1 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಎರಡು ಬಣವೆ ಸುಟ್ಟು ಭಸ್ಮವಾಗಿವೆ. ನಿನ್ನೆ ರಾತ್ರಿ ಹೊತ್ತಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಅಧಿಕಾರಿಗಳು ಈ ಬೆಂಕಿಯನ್ನು ನಂದಿಸಿ ವಾಪಸ್ ಕುಕನೂರಿಗೆ ಮರಳಿದಾಗ ಮತ್ತೆ ಇಂದು ಬೆಳಗ್ಗೆ ಬಣವಿ ಹೊತ್ತಿ ಉರಿದನ್ನು ಕಂಡು ನಿಂಗಾಪುರದ ಗ್ರಾಮಸ್ಥರು ದೂರವಾಣಿ ಮೂಲಕ ಅಗ್ನಿಶಾಮಕ ದಳದ ಕುಕನೂರು ಇವರಿಗೆ ತಿಳಿಸಿದರು. ಇವರು ಸ್ಥಳಕ್ಕೆ ಆಗಮಿಸಿ ಮತ್ತೆ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವೇಳೆ ಕುಕನೂರು ತಾಲೂಕು ಅಧ್ಯಕ್ಷರಾದ ಅಂದಪ್ಪ ಹುರುಳಿ ಇವರು ಬಣವಿ ಸುಟ್ಟ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ತಿಳಿಸಿದ್ದಾರೆ. ನ್ಯೂಸ್ 43 ಇಂಡಿಯಾ ಕುಕನೂರು. ರೈತ ಸಂಘ ಜಿಲ್ಲಾಧ್ಯಕ್ಷ ಅಂದಪ್ಪ ಪುರೂರಾದ ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ಕುಕನೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಎರಡು ಬಣವಿಗೆ ಬೆಂಕಿ ಹಚ್ಚಿ ಸುಟ್ಟು ಭಸ್ಮವಾಗಿದೆ. ಅದು ಇನ್ನೂ ಬೆಂಕಿ ಉಳಿದು ಮತ್ತೊಂದು ಸಲ ಬೆಳಗ್ಗೆ ಹೊತ್ತು ಅಗ್ನಿಶಾಮಕದ ಗ್ರಾಮಸ್ಥರು ಫೋನ್ ಹಚ್ಚಿದ್ರು. ನಮ್ಮ ಕುಕನೂರು ತಾಲೂಕು ಅಧ್ಯಕ್ಷ ಅಂದಪ್ಪ ಹುರುಳಿ ಅವರು ಅಲ್ಲಿ ಸ್ಥಳದಲ್ಲಿ ಭೇಟಿ ನೀಡಿ ಅವ್ರು ನಮ್ಗೆ ಹೀಗೆ ಹೇಳ್ತಾರಂತಪ್ಪ ಒಂದು ಫೋನ್ ದೂರವಾಣಿ ಮೂಲಕ ಹಚ್ಚಿದ್ರು. ಅದೇನೋ ಮತ್ತೆ ಬೆಂಕಿ ನಂದಿಸಕ್ಕ ಅವತ್ತು ಸಿಬ್ಬಂದಿ ಅಧಿಕಾರಿ ಅಗ್ನಿಶಾಮಕದ ಸ್ಥಳದಲ್ಲಿ ಅದಾರ ಅದು ಆರಿಸಿದ್ರು ಅಂತ ಆರಿಸಿ ಇದು ಮಾಡಿ ಹೋಗ್ಯಾರ ನಂದಿಸ್ಯಾರ ಬೆಂಕಿನ. ಇವತ್ತು ತಹಸೀಲ್ದಾರ ಸ್ಥಳ ಪರಿಶೀಲನೆ ಮಾಡಿ ಆ ದೇವಪ್ಪ ಆಲೂರಿ ಅವರಿಗೆ ಅವ್ರು ಎರಡು ಬಣ್ಣ ಅವ್ರಿಗೆ ಸೇರೈತಿ. ಅದನ್ನ ಅವ್ರಿಗೆ ಸೂಕ್ತ ಪರಿಹಾರ ಅವ್ರಿಗೆ ಸರ್ಕಾರ ಕೊಡ್ಬೇಕು. ಇಲ್ಲಿಲ್ಲ ಅಂದ್ರೆ ಅವ್ರಿಗೆ ಬಹಳ ಜೀವನ ಮುಂದೆ ಎತ್ತ ದನಕರಿಗೆ ಜಾನುವಾರು ತಿನ್ನೊಮ್ಮೆ ಅರ್ಥರಿಗೆ ಶೀಘ್ರದಲ್ಲಿ ಕೊಡ್ಬೇಕಂದ್ರೆ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ.